ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿ ಮಿತ್ರರೇ ಎಷ್ಟೋ ಜನ ವಿದ್ಯಾರ್ಥಿ ಮಿತ್ರರು ಸೆಕೆಂಡ್ ಪಿ ಸಿ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಕನ್ನಡ ವಿಷಯದಲ್ಲಿ ಫೇಲ್ ಆಗಿದ್ದಾರೆ ಇಂತಹ ಫೇಲಾದ ವಿದ್ಯಾರ್ಥಿಗಳಿಗಾಗಿ ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಪಿ ಯು ಬೋರ್ಡ್ ಕಡೆಯಿಂದ ನಡೆಸಲಾಗುತ್ತೆ ಅದೇ ರೀತಿಯಾಗಿ ಈ ಸಪ್ಲಿಮೆಂಟರಿ ಎಕ್ಸಾಮ್ಸ್ಗೆ ಕನ್ನಡ ವಿಷಯದಲ್ಲಿ ಯಾವ ಯಾವ ರೀತಿಯಾಗಿ ಓದ್ಕೊಳ್ಬೇಕು ಹಾಗೆಯೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವುದಿರುತ್ತೆ ಯಾವುದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಫಿಫ್ಟಿ ಪ್ಲಸ್ ಎಬೌವ್ ಅಂಕಗಳನ್ನು ಅಂದರೆ ಮಾರ್ಕ್ಸನ್ನು ನೀವು ತೆಗಿಬಹುದು ಅನ್ನೋದನ್ನು ಈ ನಮ್ಮ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತವೆ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂತಂದರೆ ನೀವೇನಾದರೂ ಕೂಡ ಸೆಕೆಂಡ್ ಪಿ ಸಿ ಪಾಸ್ ಆದ ನಂತರ ಡಿಗ್ರಿಗೆ ಹೋಗ್ತೀರಾ ಡಿಗ್ರಿಗೆ ಹೋದಾಗ ಅಲ್ಲಿ ಯಾವುದೇ ರೀತಿಯಾದಂಥ ನೋಟ್ಸ್ಗಳನ್ನು ಕೊಡೋದಿಲ್ಲ ನಾವು ನಮ್ಮ ಪುನರ್ವಿ ಯಶಸಂಸ್ಕಾರನ ಮುಖಾಂತರ ಎಲ್ಲ ರೀತಿಯಾದಂಥ ನೋಟ್ಸ್ಗಳನ್ನು ನಾವು ಎಕ್ಸ್ಪ್ಲನೇಷನ್ ಸಮೇತ ತಿಳಿಸ್ಕೊಳ್ತಾ ಹೋಗ್ತಾ ಇರ್ತವೆ ವಿದ್ಯಾರ್ಥಿ ಮಿತ್ರರೇ ಮತ್ತೆ ಯಾಕೆಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಏನು ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಅಪ್ಲೋಡ್ ಮಾಡಿದ್ವಿ ಕ್ವಶನ್ಸ್ ಮತ್ತು ಆನ್ಸರ್ಸ್ ಸೊ ಅದೇ ಕ್ವಶನ್ಸ್ಗಳನ್ನ ತಪ್ಪದೇ ಓದ್ಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ ಖಂಡಿತ ನೀವೆಲ್ಲರೂ ಕೂಡ ಬರೀ ಫಿಫ್ಟಿ ಪ್ಲಸ್ ಅಲ್ಲ ಸೆವೆಂಟಿ ಸೆವೆಂಟಿ ಫೈವ್ ಪ್ಲಸ್ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ತೆಗಿಬಹುದು ನಮ್ಮ ಚಾನಲ್ಗೆ ಹೋಗಿ ಭೇಟಿ ಕೊಟ್ಟು ಸರ್ಚ್ ಮಾಡಿ ನೋಡಿ ಹಾಗೆ ಸ್ವೈಪ್ ಮಾಡ್ತಾ ಹೋಗಿ ಚಾನಲ್ ಓಪನ್ ಆದ ತಕ್ಷಣ ಅಲ್ಲಿ ಸೆಕೆಂಡ್ ಪಿ ಯು ಸಂಬಂಧಪಟ್ಟ ಹಾಗೆ ಕನ್ನಡದ ವಿಷಯಗಳನ್ನು ಅಂದರೆ ಕನ್ನಡದ ಪಾಠಗಳಾಗಿರ್ಬೋದು ಪದ್ಯಗಳಾಗಿರ್ಬೋದು ದೀರ್ಘಗತಿಯ ಕೃಷ್ಣೇಗೌಡನೇ ಆಗಿರ್ಬೋದು ಎಲ್ಲ ರೀತಿಯಾದಂತಹ ವಿವರಣೆಯನ್ನು ಕೊಟ್ಟಿದ್ದೇವೆ ವಿದ್ಯಾರ್ಥಿ ಮಿತ್ರರೇ ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಖಂಡಿತ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ವಿದ್ಯಾರ್ಥಿ ಮಿತ್ರರೇ ಸೊ ಮೊದಲಿಗೆ ನೀವು ಒಂದು ವಾಕ್ಯದ ಪ್ರಶ್ನೆಗಳನ್ನು ಕಾನ್ಸಂಟ್ರೇಟ್ ಮಾಡಿ ಮಕ್ಕಳೇ ಯಾಕಪ್ಪ ಅಂತಂದರೆ ಇಲ್ಲಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು ಅಂದರೆ ಹದಿನೈದು ಕ್ವಶನ್ಸ್ ಕೊಟ್ಟಿರ್ತಾರೆ ಒಂದು ವಾಕ್ಯದಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು ಎಷ್ಟು ಕ್ವಶನ್ಸ್ಗೆ ಹತ್ತು ಕ್ವಶನ್ಸ್ಗೆ ಮಾತ್ರ ಆನ್ಸರ್ಸ್ನ ಬರೆಯಬೇಕಾಗತ್ತೆ ಸೊ ಇಲ್ಲಿ ನೀವು ಹತ್ತು ಮಾರ್ಕ್ಸ್ನ ಈಸಿಯಾಗಿ ತಗೋಬೋದು ಅಥವಾ ಹತ್ತು ಮಾರ್ಕ್ಸ್ ತಗೋದಕ್ಕೆ ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ ಮಿನಿಮಮ್ ಒಂದು ಸಿಕ್ಸ್ ಆರ್ ಸೆವೆನ್ ಮಾರ್ಕ್ಸ್ ಆದರೂ ಕೂಡ ಖಂಡಿತ ತೆಗೆದುಕೊಳ್ಬಹುದು ಸೊ ಇಲ್ಲಿ ಹದಿನೈದು ಪ್ರಶ್ನೆ ಇರುತ್ತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಲ್ಲಿಗೆ ಸೊ ಹಾಗೆಯೇ ನೆಕ್ಸ್ಟು ಇಲ್ಲಿ ವಿಭಾಗ ಮಾಡ್ಕೊಳ್ತಾರೆ ಎರಡನೇ ಮೇನಿಂದ ಯಾವ ರೀತಿಯಪ್ಪ ಅಂತಂದರೆ ಪದ್ಯ ಭಾಗ ಸಪ್ರೇಟ್ ಮಾಡ್ತಾರೆ ಹಾಗೆಯೇ ಗದ್ಯ ಭಾಗ ಸಪ್ರೇಟ್ ಮಾಡ್ತಾರೆ ಮತ್ತು ದೀರ್ಘ ಗದ್ಯ ಅಂದರೆ ಕೃಷ್ಣೇಗೌಡನ ಆನೆ ಅದನ್ನು ಸಪ್ರೇಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಆನ್ಸರ್ಸ್ನ ಕೇಳ್ತಾ ಹೋಗ್ತಾರೆ ಅಂದರೆ ಯಾವ ರೀತಿ ಕ್ವಶನ್ಸ್ ಆನ್ಸರ್ಸ್ ಇರುತ್ತೆ ಅಂತ ಕ್ವಶನ್ಸ್ ಇರುತ್ತೆ ಅಂತಂದರೆ ಎರಡು ಮೂರು ವಾಕ್ಯ ಇರುತ್ತೆ ಹಾಗೆಯೇ ಇದು ಪದ್ಯ ಗದ್ಯ ಮತ್ತು ಗದ್ಯಕ್ಕೆ ಸಂಬಂಧಿಸುವಂಥದ್ದು ಮೂರು ವಾಕ್ಯ ಇರುತ್ತೆ ಹಾಗೆಯೇ ಸಂದರ್ಭ ಕೂಡ ಇರುತ್ತೆ ಹಾಗೆಯೇ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಕೂಡ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ ಸೊ ಇದರ ಕಡೆ ನೀವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಯಾಕಪ್ಪ ಅಂತಂದರೆ ಇದರಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳು ಗಳಿಸುವಂಥ ಸಾಧ್ಯತೆ ಇದೆ ಹೇಗೆ ಅಂತಂದರೆ ನೀವೇನು ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇತ್ತು ಹಾಗೆಯೇ ಏನು ಸಿಲೆಬಸ್ ಇತ್ತು ಸೇಮ್ ಸಿಲಬಸ್ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ ಏನು ಕೆಲವೊಂದು ಪಾಠಗಳನ್ನ ತೆಗೆದುಹಾಕಿದ್ರು ಸೊ ಅದೇ ರೀತಿಯಾಗಿ ನೀವು ಸಪ್ಲಿಮೆಂಟರಿ ಎಕ್ಸಾಮ್ನಲ್ಲೂ ಕೂಡ ಆ ಒಂದು ಪಾಠಗಳನ್ನ ಓದುವಂಥ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಸಿಲಬಸ್ ಏನಿತ್ತು ಅಷ್ಟು ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೋದು ಈಗ ಅಟ್ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್ಗೆ ನೀವು ಟ್ರೈ ಮಾಡ್ತೀನಿ ಅಂತಂದರೆ ಯಾವ್ಯಾವ್ದನ್ನ ಓದ್ಕೋಬೋದು ಅನ್ನೋದನ್ನು ನೋಡ್ತಾ ಬಣ್ಣ ಮೊದಲಿಗೆ ಭಾವಾರ್ಥ ಭಾವಾರ್ಥವನ್ನು ಕೇಳ್ತಾರೆ ಭಾವಾರ್ಥವನ್ನು ನೀವು ಸರಿಯಾಗಿ ಬರೀತು ಅಂತಂದರೆ ಐದು ಅಂಕಗಳು ಗ್ಯಾರಂಟಿ ವಿದ್ಯಾರ್ಥಿ ಮಿತ್ರರೇ ಸೊ ಯಾವ ರೀತಿಯಪ್ಪ ಅಂತಂದರೆ ಮೊದಲಿಗೆ ಪದ್ಯದ ಹೆಸರು ಕವಿಯ ಹೆಸರು ನೆಕ್ಸ್ಟು ಭಾವಾರ್ಥದ ಹಿನ್ನೆಲೆಯನ್ನು ಬರೆದು ನೆಕ್ಸ್ಟು ಭಾವಾರ್ಥದ ವಿವರಣೆಯನ್ನು ಬರೆದು ನೆಕ್ಸ್ಟು ಲಾಸ್ಟಲ್ಲಿ ಉಪಸಂಹಾರ ಬರೆದ್ರೆ ಖಂಡಿತ ನಿಮಗೆ ಫೈವ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ವಿದ್ಯಾರ್ಥಿ ಮಿತ್ರರೇ ಗೊತ್ತಾಯ್ತಲ್ವಾ ಸೊ ಭಾವಾರ್ಥ ಬರೆದ್ರೆ ಐದು ಮಾರ್ಕ್ಸ್ಗೆ ತ್ರೀ ಮಾರ್ಕ್ಸ್ ಬರೆಯಲ್ಲ ತ್ರೀ ಮಾರ್ಕ್ಸ್ ಬರಲ್ವಾ ಅಟ್ಲೀಸ್ಟ್ ನಾನು ಪಾಸ್ ಪಾಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುವಂಥವ್ರಿಗೆ ನಾನು ಹೇಳ್ತಾ ಇರುವಂಥದ್ದು ನೆಕ್ಸ್ಟ್ ಏನಪ್ಪ ಅಂತಂದರೆ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಆರಕ್ಕೆ ಅನುಗುಣವಾಗಿ ಉತ್ತರಿಸಿ ಅಂದರೆ ಪದಗಳ ಅರ್ಥ ಕೇಳ್ತಾರೆ ಪದಗಳ ಅರ್ಥನ ನೋಡ್ಕೊಳ್ಳಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ವಿದ್ಯಾರ್ಥಿ ಮಿತ್ರರ ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಏನೇನು ಪದಗಳ ಅರ್ಥ ಬರ್ಬೋದು ಅನ್ನುವಂಥದ್ದು ಹಾಗೆಯೇ ನಾನಾರ್ಥಕ ಪದಗಳು ನಾನಾರ್ಥಕ ಪದಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ತಪ್ಪದೇ ಭೇಟಿ ಕೊಟ್ಟು ನೋಡಿ ಯಾಕಂದರೆ ನಾನು ಏನು ಅಪ್ಲೋಡ್ ಮಾಡಿದ್ದೆ ಅಷ್ಟು ಒಂದು ಕ್ವಶನ್ಸು ಕೂಡ ಬಂದಿರುವಂಥದ್ದು ಮತ್ತು ನೀವೆಲ್ಲ ಹೇಳ್ತಾ ಇದ್ದೀರಿ ವಿದ್ಯಾರ್ಥಿ ಮಿತ್ರರೆ ಈ ಬಾರಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ ನಾನು ಹೇಳ್ತಾ ಇದ್ದೆ ನಿಮಗೆ ನೋಡಿ ನಾನೊಬ್ಬ ಉಪನ್ಯಾಸಕನಾಗಿ ಹೇಳ್ತಾ ಇದ್ದೀನಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಇಲ್ಲ ಇಲ್ಲ ಅಂತ ಹೇಳಿದ್ರು ಎಷ್ಟೋ ಒಂಥರ ಬ್ಯಾಡ್ ಥಿಂಗ್ ಆಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು ನೋಡಿ ಅವರೆಲ್ಲ ಇವತ್ತಿನ ದಿನ ಫೇಲ್ ಆಗಿದ್ದಾರೆ ಯಾಕಪ್ಪ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥ ಅಂಬಲದಲ್ಲಿ ಉತ್ಸಾಹದಲ್ಲಿದ್ದರು ಗ್ರೇಸ್ ಮಾರ್ಕ್ಸ್ ಸಿಕ್ಕಿಲ್ಲ ಫೇಲ್ ಆದರು ಕಡೆಗೆ ಇವಾಗ ಗೊತ್ತಾಯ್ತಲ್ವಾ ಯಾಕಂದ್ರೆ ನಮ್ಮ ಪುನರ್ವೇಜು ಸಂಸ್ಕಾರ ಕಡೆಯಿಂದ ಪ್ರತಿ ಅಂದರೆ ಸತ್ಯವನ್ನೇ ಹೇಳ್ತಾ ಹೋಗ್ತೇವೆ ವಿದ್ಯಾರ್ಥಿ ಮಿತ್ರರೇ ಯಾಕಂದರೆ ಕೆಲವರು ವ್ಯೂಸ್ ಆಗಲಿ ಅಂತ ಹೇಳಿ ಸುಳ್ಳು ಹೇಳ್ತಾ ಹೋಗ್ತಾರೆ ಬಟ್ ವಿದ್ಯಾರ್ಥಿ ಮಿತ್ರರಿಗೆ ಮೋಸ ಆಗಬಾರ್ದು ಸೊ ಅದರಿಂದ ನಮ್ಮ ಚಾನೆಲ್ ಅನ್ನ ತಪ್ಪದೆ ಫಾಲೋ ಮಾಡ್ತಾ ಇರಿ ವಿದ್ಯಾರ್ಥಿ ಮಿತ್ರರೇ ನೋಡ್ತಾ ಇರಿ ಹಾಗೆಯೇ ಇನ್ನೇನು ಕೇಳ್ತಾರಪ್ಪ ಅಂತಂದರೆ ಈ ಕೆಳಗಿನ ಯಾವುದಾದ್ರೂ ಎರಡು ಪದಗಳ ಧಾತು ರೂಪಗಳನ್ನು ಬರೆಯಿರಿ ಮ ಇಲ್ಲಿ ಎಕ್ಸಾಂಪಲ್ ಮಲಗಿದನು ಮಲಗು ಸೋತರು ಸೋತ ಹಾಡಿದಳು ಸೊ ಹಾಡು ಸೊ ಈ ರೀತಿಯಾಗಿ ನೀವು ಕ್ರಿಯಾಪದದ ಮೂಲ ರೂಪ ಧಾತು ಅಂತ ಹೇಳ್ತೀವಲ್ಲ ಅದನ್ನು ಔಟ್ ಮಾಡಿ ಬರೀಬೇಕಾಗುತ್ತೆ ಸೊ ಇದನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ ಆಮೇಲೆ ತತ್ಸಮ ತದ್ಭವವನ್ನು ಕೇಳ್ತಾರೆ ಇದನ್ನು ಕೂಡ ನಾವು ತಿಳಿಸ್ಕೊಟ್ಟಿದ್ದೇವೆ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡ್ಬೋದು ಹಾಗೆ ದೇಶೀಯ ಮತ್ತು ಅನ್ಯದೇಶೀಯ ಪದಗಳನ್ನು ಪಟ್ಟಿ ಮಾಡಿ ಆಲ್ಮೋಸ್ಟ್ ಬರದೇ ಬರೀತಾರೆ ನೀವೇನು ಕಾರ್ ಬಸ್ ಸ್ಕೂಟರ್ ಇವೆಲ್ಲ ಅನ್ಯ ದೇಶೀಯ ಪದಗಳು ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಇಕ್ಕೇ ಸಿಗುತ್ತೆ ಇಷ್ಟು ಬರೋಕ್ಕಾಗಲ್ವಾ ಬರದೇ ಬರೀತೀರಾ ಸೊ ನೋಡ್ಕೊಳ್ಳಿ ಹಾಗೆಯೇ ಗುಣವಾಚಕಗಳನ್ನು ಬರೆಯಿರಿ ನೋಡಿ ಗುಣವಾಚಕಗಳನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಏಕಪ್ಪ ಅಂತಂದರೆ ದೊಡ್ಡ ಮರ ಅಂತ ಒಂದು ಕೇಳಿದ್ದಾರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರೀ ಮರ ಅಂತಂದರೆ ಅದು ಏನು ಗುಣ ತೋರಿಸಲ್ಲ ಬರೀ ಮರ ಅದೇ ದೊಡ್ಡ ಮರ ಅಂತಂದರೆ ಯಾವ್ದಾರ ಒಂದು ಗುಣವನ್ನು ತೋರಿಸಿ ದೊಡ್ಡ ಅನ್ನುವಂಥದ್ದು ಅದರ ಗುಣವನ್ನು ಚೋ ಏನು ತೋರಿಸ್ತಾ ಇದೆ ಶೋ ಮಾಡ್ತಾ ಇದೆ ಅಂದರೆ ದೊಡ್ಡ ಮರ ಹೇಳಿ ನಾವು ಔಟ್ ಮಾಡ್ತೀವಿ ಯಾರಾದರೂ ಒಬ್ಬ ನೀಲಿ ಅಂಗಿ ಹಾಕೊಂಡಿದ್ರೆ ಅವನು ಅಂಗಿಯನ್ನು ಹಾಕಿಕೊಂಡಿದ್ದಾನೆ ಯಾವ ಅಂಗಿ ನೀಲಿ ಅಂಗಿ ಬ್ಲೂ ಶರ್ಟ್ ಅಂದರೆ ನೀಲಿ ಅನ್ನುವಂಥದ್ದು ಅದರ ಗುಣವನ್ನು ಅಂದರೆ ಅಂಗಿಯ ಗುಣವನ್ನು ಸೂಚಿಸ್ತಾ ಇರುವಂಥದ್ದು ಹಾಗೆಯೇ ಇನ್ನೇನು ವಿಭಕ್ತಿ ಪ್ರತ್ಯಯಗಳನ್ನ ನೋಡ್ಕೊಳ್ಳಿ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ವಿದ್ಯಾರ್ಥಿ ಮಿತ್ರರೇ ಸೊ ಅದನ್ನು ಕೂಡ ನೋಡ್ಕೊಳ್ತಾ ಹೋಗಿ ಓಕೆ ಹಾಗೆಯೇ ನೆಕ್ಸ್ಟು ಸ್ವಂತ ವಾಕ್ಯದಲ್ಲಿ ಬಳಸಿ ನೀವು ಯಾವುದೇ ಒಂದು ವರ್ಡ್ ಕೇಳಿದಾಗ ಸ್ವಂತ ವಾಕ್ಯದಲ್ಲಿ ನೀವು ಬಳಸಬೇಕು ಇಲ್ಲಿ ಕೇಳಿದರೆ ಏನೋ ಮೊರೆ ಇಡು ಅಂತ ಕೇಳಿದರೆ ಕಷ್ಟ ಕಾಲದಲ್ಲಿ ನಾನು ದೇವರಿಗೆ ಮೊರೆ ಇಡುತ್ತೇನೆ ಕಷ್ಟ ಕಾಲದಲ್ಲಿ ನಾನು ದೇವರಿಗೆ ಪ್ರಾರ್ಥಿಸುತ್ತಾ ಮೊರೆ ಇಡುತ್ತೇನೆ ತಲೆಬಾಗು ಗುರು ಹಿರಿಯರಿಗೆ ನಾನು ತಂದೆ ತಾಯಿಗಳಿಗೆ ತಲೆಬಾಗುತ್ತೇನೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಬರೆದ್ರೆ ಖಂಡಿತ ಒಳ್ಳೆ ಮಾರ್ಕ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ವಿದ್ಯಾರ್ಥಿ ಮಿತ್ರರೇ ಸೊ ಇದರಿಂದ ನೀವು ಹನ್ನೆರಡು ಮಾರ್ಕ್ಸ್ನ ಈಸಿಯಾಗಿ ತಗೋಬೋದು ಗೊತ್ತಾಯ್ತಲ್ವಾ ಇಲ್ಲಿ ಹನ್ನೆರಡು ಅಲ್ಲಿ ಎಷ್ಟು ಭಾವಾರ್ಥದಲ್ಲಿ ಒಂದು ಐದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಷ್ಟು ಮಾರ್ಕ್ಸು ಟೆನ್ ಮಾರ್ಕ್ಸು ಇಲ್ಲಿ ಹತ್ತು ಐದು ಹದಿನೈದು ಹದಿನೈದು ಹತ್ತು ಇಪ್ಪತ್ತು ಇಪ್ಪತ್ತೆರಡು ಮಾರ್ಕ್ಸು ನಿಮಗೆ ಇದರಲ್ಲಿ ಬಂದುಬಿಡುತ್ತೆ ಹಾಗೆಯೇ ಇನ್ನ ಟ್ವೆಂಟಿ ಮಾರ್ಕ್ಸ್ ಕೃಷ್ಣೇಗೌಡ್ ನಾನೇ ಒಂದು ಓದ್ಕೊಂಡ್ರೆ ಟ್ವೆಂಟಿ ಮಾರ್ಕ್ಸ್ ಅಂತೂ ಪಕ್ಕ ಬಂದೇ ಬರುತ್ತೆ ಕೃಷ್ಣೇಗೌಡ ನಾನೇ ಕ್ವಶನ್ ಆನ್ಸರ್ ಸಿರಿ ಎಲ್ಲ ಸಂದರ್ಭ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಓದ್ಕೊಂಡ್ರೆ ಟ್ವೆಂಟಿ ಮಾರ್ಕ್ಸ್ ಗ್ಯಾರಂಟಿ ಅರ್ಥ ಆಯ್ತಲ್ಲ ಅಲ್ಲೊಂದು ಟ್ವೆಂಟಿ ಮತ್ತು ಇಲ್ಲೊಂದು ಟ್ವೆಂಟಿ ಟು ಎಷ್ಟಾಯಿತು ಫಾರ್ಟಿ ಟು ಈಸಿಯಾಗಿ ಪಾಸ್ ಆಗ್ಬೋದು ವಿದ್ಯಾರ್ಥಿ ಮಿತ್ರರೇ ಕನ್ನಡದಲ್ಲಿ ಆಯಿತಾ ಇನ್ನು ನೆಕ್ಸ್ಟು ಪ್ರಬಂಧ ಹೇಳ್ತಾರೆ ಒಂದಕ್ಕೆ ಪ್ರಬಂಧವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರ ಫೈವ್ ಮಾರ್ಕ್ಸ್ ಇರುತ್ತೆ ಫೈವ್ ಮಾರ್ಕ್ಸಲ್ಲಿ ಅಟ್ಲೀಸ್ಟ್ ತ್ರೀ ಮಾರ್ಕ್ಸ್ ತೆಯೋಕ್ಕಾಗಲ್ವಾ ಆರಾಮ್ಸೆ ತೆಗಿಬೋದು ಎಷ್ಟಾಯಿತು ಫಾರ್ಟಿ ಫೈವ್ ಮಾರ್ಕ್ಸ್ ಆಯಿತಲ್ವ ಇನ್ನು ಈ ಕೆಳಗಿನ ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಪತ್ರದಲ್ಲಿ ಎರಡು ಮಾರ್ಕ್ಸ್ ತೆಗಿಯಕ್ಕಾಗಲ್ವಾ ಅಟ್ಲೀಸ್ಟ್ ಟೂ ಮಾರ್ಕ್ಸು ಇವರಿಗೆ ಇವರಿಂದ ಅಥವಾ ಟೂಗೆ ನೀವು ಇಂಗ್ಲೀಷಲ್ಲಿ ಹೇಳ್ತಿರಲ್ಲ ಫ್ರಮ್ ಟು ಅಂತ ಸೊ ಆ ರೀತಿಯಾಗಿ ಬರೀತು ಅಂದರೆ ಅಟ್ಲೀಸ್ಟ್ ಒಂದು ಮಾರ್ಕ್ಸ್ ಸಿಗುತ್ತೆ ಓಕೆ ಸೊ ಅದನ್ನು ಬರೆದ್ರೆ ಅಟ್ಲೀಸ್ಟ್ ಒನ್ ಮಾರ್ಕ್ಸ್ ಅಲ್ಲ ಟೂ ಮಾರ್ಕ್ಸ್ ತೆಗೋಕ್ಕಾಗಲ್ವಾ ಫಾರ್ಟಿ ಸೆವೆನ್ ಆಯಿತು ಮಾರ್ಕ್ಸು ಟೋಟಲಾಗಿ ನೀವು ತೆಗೆದ್ರೆ ಓಕೆ ಹಾಗೆಯೇ ಈ ಕೆಳಗಿನ ಗಾದೆಗಳನ್ನು ಒಂದನ್ನು ವಿಸ್ತರಿಸಿ ಬರೆಯಿರಿ ಸೊ ಗಾದೆಗಳನ್ನ ಯಾವ ರೀತಿ ವಿಸ್ತರಿಸಿ ಬರೀಬೇಕು ಯಾವ್ಯಾವ ಗಾದೆ ಬರುತ್ತೆ ಅದನ್ನು ಕೂಡ ನಾನು ತಿಳಿಸ್ಕೊಂಡಿದ್ದೇನೆ ವಿದ್ಯಾರ್ಥಿ ಮಿತ್ರರೇ ನಿಮ್ಮ ಆನ್ಯುವಲ್ ಎಕ್ಸಾಮ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂಥ ಗಾದೆಗಳ ವಿವರಣೆಯನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಕ್ವಶನ್ ಮತ್ತು ಆನ್ಸರ್ ಸಮೇತ ತಿಳಿಸ್ಕೊಟ್ಟಿದ್ದೇನೆ ಸೊ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ನೋಡಬಹುದು ಸ್ವೈಪ್ ಮಾಡ್ತಾ ಹೋಗಿ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ವಿದ್ಯಾರ್ಥಿ ಮಿತ್ರರೇ ಇದರಲ್ಲಿ ತ್ರೀ ಮಾರ್ಕ್ಸ್ ತೆಗೆದ್ರೆ ಟೋಟಲ್ ಫಿಫ್ಟಿ ಮಾರ್ಕ್ಸು ಕನ್ನಡದಲ್ಲಿ ಏನೂ ಬರಲ್ಲ ಏನೂ ಓದಿಲ್ಲ ಅನ್ನೋರು ಇವತ್ತಿನ ಕೂಡ ಏನು ಕೂ ಓದೋದಕ್ಕೆ ಕೂತ್ಕೊಂಡು ಅಭ್ಯಾಸ ಮಾಡಿ ಅಕ್ಷರಾಭ್ಯಾಸ ಮಾಡಿ ಕ್ವಶನ್ ಆನ್ಸರ್ಸ್ ಏನಾದರೂ ಕೂಡ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀರ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ ಕಡೆ ಆದಷ್ಟು ಗಮನ ಕೊಡಿ ಖಂಡಿತ ನೀವು ಫಿಫ್ಟಿ ಮಾರ್ಕ್ಸ್ ಏಬೋ ತೆಗೆದೇ ತೆಗೀತೀರ ವಿದ್ಯಾರ್ಥಿ ಮಿತ್ರರೇ ಹಾಗೆಯೇ ನಿಮ್ಗೇನಾದ್ರೂ ಕೂಡ ಅನಿಸಿಕೆ ಅಭಿಪ್ರಾಯಗಳಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ್ಯಾವ್ದೋ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗಿ ಖಂಡಿತ ನಾವು ಅದನ್ನು ನಮ್ಮ ಒಂದು ಪುನರ್ವೇಜು ಸಂಸ್ಕಾರ ಚಾನಲ್ ಮುಖಾಂತರ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಸಪ್ಲಿಮೆಂಟರಿ ಎಕ್ಸಾಮ್ ತೆಗಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ಬೆಸ್ಟ್ ಫೇಲ್ ಆಗಿದ್ದೀನಿ ಅಂತ ಹೇಳಿ ಯಾರು ಕೂಡ ಗೆಡಬೇಡಿ ಧೈರ್ಯ ಗೆಡಬೇಡಿ ಖಂಡಿತ ಸೋತು ಗೆದ್ದವರು ನೀವು ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ ವಾಟ್ಸಪ್ ಸ್ಟೇಟಸ್ಗೆ ಹಾಕೊಳ್ಳಿ ಅಂತ ಹೇಳ್ತಾ ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಹಾಗೆಯೇ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಸೊ ತಪ್ಪದೇ ಫಾಲೋ ಮಾಡಿ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಬಾಳ್ಗೆ ನಮಸ್ಕಾರ